ಪಾಲ್ಗುಣ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತ ಏಳನೇ ಜಪ ಓಂ ಬಲಿನೇ ನಮಃ ಓಂ ಬಲಿನೇ ನಮಃ ಓಂ ಬಲಿನೇ ನಮಃ ನಾವು ಮಂತ್ರಗಳ ಬಗ್ಗೆ ಜಪಗಳ ಬಗ್ಗೆ ಶ್ಲೋಕಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ ಆದರೆ ಇನ್ನೂ ಒಂದು ಸ್ವಲ್ಪ ತಿಳಿಸ್ಕೊಡಿ ಅಂತ ಕೆಲವರು ಕೇಳಿದ್ದಕ್ಕೆ ಈ ದಿನ ಇನ್ನೂ ಒಂದು ಸ್ವಲ್ಪ ಮಂತ್ರಗಳ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮನನಾ ಇತಿ ಮಂತ್ರ ಮನಸ್ಸಿಟ್ಟು ಜಪ್ಸೋದ್ರಿಂದ ರಕ್ಷಣೆ ಕೊಡುತ್ತೆ ಯಾವುದು ರಕ್ಷಣೆ ಕೊಡುತ್ತೋ ಅದು ಮಂತ್ರ ಅಂತ ಅನ್ನಿಸ್ಕೊಳ್ಳುತ್ತೆ ಯಾವುದೇ ಮಂತ್ರ ಆಗಲಿ ಪದೇ 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 ನಾವು ಮನನ ಮಾಡ್ತಾ ಇದ್ದರೆ ಅದು ನೆನಪಲ್ಲಿರುತ್ತೆ ಮತ್ತು ಆ ಮಂತ್ರ ಸಿದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ನಮಗೆ ಮಾನಸಿಕವಾಗಿ ಶಾರೀರಿಕವಾಗಿ ಎರಡು ರೀತಿಯಲ್ಲಿ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ವೃದ್ಧಿಯಾಗೋಕೆ ಮಂತ್ರಗಳು ಯಾವಾಗಲೂ ಸಹಕಾರಿಯಾಗುತ್ತೆ ಮಂತ್ರಗಳನ್ನು ನಾವು ಯಾವಾಗಲೂ ಹೇಳ್ಕೊಳ್ತಾ ಇದ್ದರೆ ಜಪಿಸ್ತಾ ಇದ್ದರೆ ಪಠಿಸ್ತಾ ಇದ್ದರೆ ಶರೀರದ ತೇಜೋಶಕ್ತಿ ಹೆಚ್ಚುತ್ತೆ ಧ್ವನಿ ಶ್ವಾಸ ಇವೆಲ್ಲವೂ ಕೂಡ ಉತ್ತಮವಾಗುತ್ತೆ ಮತ್ತು ಸ್ಪಷ್ಟ ಸ್ಪಷ್ಟವಾಗಿ ಉಚ್ಚರಿಸ್ತೀವಿ ನಾವು ಅಂದ್ರೆ ಒಂದು ಉಚ್ಚಾರ ಪ್ರತಿ ಸ್ತೋತ್ರ ಮಂತ್ರ ಶ್ಲೋಕ ಇವ ಉಚ್ಚಾರ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಚೇತೋಹರಿಯಾಗಿರುತ್ತೆ ಮತ್ತೆ ಸಂಕಷ್ಟಗಳನ್ನು ದೂರ ಮಾಡೋಕೆ ಕೂಡ ಮಂತ್ರಗಳ ಮೂಲಕವೇ ಸಾಧ್ಯ ಅಂತ ಹೇಳ್ಬೋದು ಈ ಸ್ತೋತ್ರ ಮಂತ್ರ ಪಠಣಗಳಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಕೆಲವು ಮಂತ್ರಗಳು ನಮ್ಗೆ ಗೊತ್ತಿರುತ್ತೆ ಕಷ್ಟಕರವಾಗಿರುತ್ತೆ ಇದನ್ನು ಪಠಿಸೋಕೆ ನ್ಯಾಲಿಗೆ ಮೇಲೆ ಹೆಚ್ಚು ಒತ್ತಡ ಬೀಡಬೇಕಾಗುತ್ತೆ ಅದ್ರ ಜೊತೆಯಲ್ಲಿ ಧ್ವನಿ ಪೆಟ್ಟಿಗೆ ತುಟಿಗಳು ಮತ್ತೆ ಧ್ವನಿ ಹೊರಡಿಸಲು ಅಗತ್ಯವಾದ ಬೇರೆ ಅಂಗಗಳಿಗೂ ಕೂಡ ಹೆಚ್ಚಿನ ಒತ್ತಡ ಬೀಳುತ್ತೆ ಈ ರೀತಿ ನಾವು ಮಂತ್ರವನ್ನ ಆ ಅಕ್ಷರ ಹೇಗಿದ್ಯೋ ಒತ್ತಕ್ಷರ ಹೇಗಿದ್ಯೋ ಹ್ರಸ್ವಸ್ವರ ದೀರ್ಘಸ್ವರ ಅಲ್ಪ ಪ್ರಾಣ ಮಹಾಪ್ರಾಣ ಅದು ಹೇಗಿದ್ಯೋ ಹಾಗೆ ಹೇಳಿದಾಗ ಎಲ್ಲ ಅಂಗಗಳಿಗೂ ಹೆಚ್ಚಿನ ಒತ್ತಡ ಬೀಳುತ್ತೆ ಅದರ ಮೂಲಕ ಹೈಪೋತಲಮಸ್ ಎಂಬ ಗ್ರಂಥಿಯನ್ನು ಪ್ರಚೋದಿಸುತ್ತೆ ಈ ಗ್ರಂಥಿಯಿಂದ ನಮಗೇನು ಉಪಯೋಗ ಅಂದರೆ ಈ ಗ್ರಂಥಿ ಚೆನ್ನಾಗಿದ್ದರೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಈ ಪ್ರಚೋದನೆ ಆಗುತ್ತಲ್ವಾ ಹೈಪೋಥಾಲಮಸ್ ಅನ್ನೋ ಗ್ರಂಥಿದು ಈ ಪ್ರಚೋದನೆಯಿಂದ ಸ್ರವಿಸುವ ಹಾರ್ಮೋನುಗಳು ದೇಹದ ಹಲವು ಕಾರ್ಯಗಳಿಗೆ ಅಗತ್ಯವಾಗಿದ್ದು ರೋಗ ನಿರೋಧಕ ಶಕ್ತಿ ಇದರಲ್ಲೂ ಒಂದು ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಮನಸ್ಸನ್ನು ಸಂತೋಷವಾಗಿಡಿಸೋಕ್ಕೆ ಅಗತ್ಯವಾಗಿರುವ ಹಾರ್ಮೋನ್ ಕೂಡ ಬಿಡುಗಡೆಯಾಗುತ್ತೆ ಮತ್ತು ಒಂದು ರೀತಿಯ ಆಹ್ಲಾದತೆ ತನ್ಮಯತೆ ಪರ ಪರವಶತೆ ಮತ್ತು ಮನಸ್ಸಿಗೆ ಆನಂದ ಒಂದು ಮನಸ್ಸು ನಿರಾಳವಾಗೋದು ಉದ್ವೇಗಗೊಂಡ ಮನಸ್ಸು ಒಂಥರ ಖುಷಿ ಕಡೆಗೆ ಹೊರಳೋದು ಈ ರೀತಿ ಒಂದಲ್ಲ ಎರಡಲ್ಲ ಎಷ್ಟೊಂದು ರೀತಿಯ ನಮಗೆ ಉಪಯೋಗ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಈಗೆಲ್ಲ ಕೌನ್ಸಿಲಿಂಗ್ ಮಾಡೋರು ಅಂದ್ರೆ ಮನಸ್ಶಾಸ್ತ್ರಜ್ಞರೇ ಹೇಳ್ತಾರೆ ಮಂತ್ರಗಳನ್ನು ಜಪ್ಸಿ ಮಂತ್ರಗಳನ್ನು ಪಠಿಸಿ ಈ ರೀತಿಯಾಗಿ ಅವರು ಕೂಡ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಈ ಮಂತ್ರಗಳನ್ನು ಪಠಿಸಿದಾಗ ಆಗಲೇ ಹೇಳ್ದಂಗೆ ಕೆಲವು ಹಾರ್ಮೋನ್ಗಳು ಬಿಡುಗಡೆಯಾಗಿ ಮನಸ್ಸಿನ ಒತ್ತಡ ಕಮ್ಮಿಯಾಗುತ್ತೆ ಡಿಪ್ರೆಷನ್ನು ಸ್ಟ್ರೆಸ್ಸು ಆ್ಯಂಗ್ಸೈಟಿ ಇವೆಲ್ಲ ಕೂಡ ಕಮ್ಮಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ಒಂದು ನಾವು ಮಾಡ್ತಾ 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 ಏನಾಗುತ್ತೆ ನಮ್ಮ ಮನಸ್ಸು ಸಮಸ್ಯೆ ಬಂದಾಗ ಅವಲೋಕಿಸಿ ಉತ್ತಮ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಮನಸ್ಸು ಗಟ್ಟಿಯಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಒಂದು ಅದು ತಗೊಳ್ಳೋದಕ್ಕೆ ಸಾಧ್ಯವಾಗುವಂಥ ಒಂದು ಇದನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಮತ್ತೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಹಲವಾರು ಶಕ್ತಿ ಕೇಂದ್ರಗಳಿರುತ್ತೆ ಅದನ್ನು ಚಕ್ರಗಳು ಅಂತ ಹೇಳಲಾಗುತ್ತೆ ನಮ್ಮ ದೇಹ ಸಮರ್ಪಕವಾಗಿ ಕಾರ್ಯ ನಿರ್ವಹಣೆ ಮಾಡಬೇಕು ಅಂದರೆ ಈ ಚಕ್ರಗಳಿಂದ ಯಾವಾಗಲೂ ಸೂಕ್ತ ಪ್ರಮಾಣದ ಶಕ್ತಿ ಪ್ರವಹಿಸ್ತಾನೇ ಇರಬೇಕು ಒಂದು ವೇಳೆ ಈ ಶಕ್ತಿಗಳ ಪ್ರಮಾಣದಲ್ಲಿ ಹೆಚ್ಚಾಗಲಿ ಕಮ್ಮಿಯಾಗಲಿ ಅಂದರೆ ಏರುಪೇರಾಗೋದ್ರೆ ದೇಹದ ಕಾರ್ಯ ನಿರ್ವಹಣೆ ಕೂಡ ಏರುಪೇರಾಗೋಗುತ್ತೆ there ಅದಕ್ಕೆ ಈ ಮಂತ್ರ ಜಪ ಪಠಣೆ ಶ್ಲೋಕ ಇವೆಲ್ಲ ಹೇಳೋದ್ರಿಂದ ಕೂಡ ಈ ಚಕ್ರಗಳು ಸಮತೋಲದಲ್ಲಿ ಇರಿಸ್ಕೊಳ್ಳೋಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಈ ಸತತವಾಗಿ ನಾವು ಮಂತ್ರ ಜಪ ಮಂತ್ರ ಪಠಣ ಮಾಡ್ತಾ ಇದ್ದರೆ ಕ್ರಮೇಣ ಏರುಪೇರಾಗಿರುವ ಚಕ್ರಗಳು ಕೂಡ ಮೊದಲಿನ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಅದರ ಪರಿಣಾಮ ಏನಾಗುತ್ತೆ ದೇಹ ಕಾಯಿಲೆ ಇಲ್ಲದ ಉತ್ತಮ ಆರೋಗ್ಯವನ್ನು ಹೊಂದುತ್ತೆ ಏಕ ಏಕಾಗ್ರತೆ ಹೆಚ್ಚುತ್ತೆ ಮತ್ತೆ ಕಲಿಯೋದು ಕೂಡ ಸುಲಭವಾಗುತ್ತೆ ಮತ್ತೆ ಈ ಏಕಾಗ್ರತೆ ಹೆಚ್ಚೋದ್ರಿಂದ ನಮಗೆ ಏನೇ ಕೆಲಸ ಮಾಡಲಿ ವರ್ತಮಾನದಲ್ಲಿ ಬದುಕೋದನ್ನ ಕಲಿತೀವಿ ಹಿಂದಿಂದು ಮುಂದಿಂದು ಎಲ್ಲ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕಿಂತ ನಾವು ಈಗೇನ್ ಮಾಡಬೇಕು ಆ ಕೆಲಸವನ್ನ ಮಾಡ್ತಾ ವರ್ತಮಾನದಲ್ಲಿ ಬದುಕ್ತಾ ಖುಷಿ ಖುಷಿಯಾಗಿ ಇರೋದು ನಮಗೆ ತಂತಾನೆ ರೂಢಿ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಮತ್ತು ಎಲ್ಲ ಕೆಲಸಗಳು ಕೂಡ ನಮಗೆ ಸುಲಭವಾಗ್ಬಿಡುತ್ತೆ ಕಷ್ಟ ಬಂದರೂ ಕೂಡ ಏನ್ ಮಹಾ ಅಯ್ಯೋ ಇಷ್ಟೇ ತಾನೇ ಅನ್ನುವಂಥ ಮನಸ್ಥಿತಿಗೆ ಹೋಗ್ಬಿಡುತ್ತೆ ನಮ್ಮ ಮನಸ್ಸು ಮತ್ತು ಜಾಣ್ಮೆ ಸ್ಮರಣಶಕ್ತಿ ಮೇಧಾವಿತನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತೆ ಅದ್ರ ಜೊತೆಯಲ್ಲಿ ಹೃದಯದ ಆರೋಗ್ಯ ಕ್ಷಮತೆ ಕೂಡ ತುಂಬ ಚೆನ್ನಾಗಾಗತ್ತೆ ಮಂತ್ರ ಪಠಣದ ಮಾಡ್ತಾ ಇದ್ದರೆ ಅದ್ರ ಮೂಲಕ ಒಂದು ಮೆದುಳು ಕೋಪಗೊಂಡಿದ್ರೆ ವ್ಯಗ್ರಗೊಂಡಿದ್ರೆ ಅದು ಕೂಡ ನಿರಾಳ ಆಗುತ್ತೆ ಅದ್ರ ಜೊತೆಯಲ್ಲಿ ಉಸಿರಾಟ ಕೂಡ ಸರಾಗವಾಗುತ್ತೆ ಈಗೆಲ್ಲ ನೋಡ್ತಾ ಇದ್ದೀವಿ ಒಂದು ಮಾನಸಿಕ ಒತ್ತಡ ಒಂದು ನಿರುತ್ಸಾಹ ಈಗಿನ ಒಂದು ಖಿನ್ನತೆ ಒಂಥರ ಬೇಜಾರು ಏನಕ್ಕೂ ಒಂದು ಏನು ಮಾಡೋದಕ್ಕೂ ಮನಸ್ಸಿಲ್ಲ ಅನ್ನೋದು ಈ ರೀತಿಯ ಒಂದು ಖಿನ್ನತೆ ಬದುಕ ಬದುಕಲ್ಲಿ ಸೋಲು ಆ ಸೋಲನ್ನು ಎದುರಿಸೋಕ್ಕೆ ಧೈರ್ಯ ಇಲ್ಲದೆ ಇರೋದು ಯಾವುದೋ ಒಂದು ನಮ್ಗೆ ಆಸೆ ಈಡೇರಿಲ್ಲ ಅಂದ್ಬಿಟ್ಟು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಇವೆಲ್ಲವೂ ಇಂದಿನ ದಿನಗಳಲ್ಲಿ ಹೆಚ್ಚುತ್ತಾ ಇದೆ ಇವೆಲ್ಲದಕ್ಕೂ ಕಾರಣ ಮಾನಸಿಕ ಒತ್ತಡ ಅಂತ ಹೇಳ್ಬೋದು ಆದ್ರಿಂದ ಪ್ರತಿದಿನ ಯಾವುದಾದರೂ ಮಂತ್ರ ಸ್ತೋತ್ರ ಜಪ ಶ್ಲೋಕ ಇವೆಲ್ಲ ಪಠಣೆ ಮಾಡ್ತಾ ಇದ್ದರೆ ನಿಯಮಿತವಾಗಿ ನಮಗೆ ಈ ಒತ್ತಡ ಎಲ್ಲ ಕಮ್ಮಿ ಆಗುತ್ತೆ ಮೆದುಳಿಗೆ ಮತ್ತು ದೇಹಕ್ಕೆ ನಾವು ಕೊಡೋ ಸ್ಟ್ರೆಸ್ಸು ಮತ್ತು ಒಂದು ಘಾಸಿ ಮಾಡಿರ್ತೀವಲ್ಲ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಮೊದಲಿನ ಆರೋಗ್ಯವನ್ನು ಕೂಡ ಮತ್ತೆ ಪಡಿಬೋದು ಅಂತ ಹೇಳ್ಬೋದು ಮತ್ತು ಈಗ ಈ ಮಾನಸಿಕ ಒತ್ತಡದಿಂದ ಹಸವಾಗ್ದೇ ಇರೋದು ಕರೆಕ್ಟಾಗಿ ನಿದ್ದೆ ಇಲ್ಲದೆ ಇರೋದು ಎಲ್ಲವೂ ಕೂಡ ಬರ್ತಾ ಇದೆ ಆದ್ರಿಂದ ನಾವು ಈ ಸ್ತೋತ್ರ ಮಂತ್ರ ಒಂದು ಮನನ ಮಾಡ್ತಾ ಇದ್ರೆ ಪಠಿಸ್ತಾ ಇದ್ರೆ ಮಿದುಳಿಗೆ ಲಭ್ಯ ಆಗುವ ಒಂದು ಕಂಪನಗಳು ಪಾಸಿಟಿವ್ ಭಾವನೆಯನ್ನ ಕೊಡುತ್ತೆ ಖಿನ್ನತೆಯನ್ನ ನಿವಾರಿಸುತ್ತೆ ಸೋಲನ್ನ ಎದುರಿಸುವ ಒಂದು ಹೆಚ್ಚು ಸಾಮರ್ಥ್ಯ ಬರುತ್ತೆ ಮತ್ತೆ ಒಂದು ತೇಜಸ್ ಹೆಚ್ಚುತ್ತೆ ಅಂತ ಹೇಳ್ಬೋದು ಮುಖದಲ್ಲಿ ಎಲ್ಲ ನಮ್ಮ ದೇಹದ ಭಾಗಗಳಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಯಾವಾಗ ರಕ್ತ ಸಂಚಾರ ಆಗುತ್ತೋ ನಮ್ಮ ಬಾಡೀಲಿರೋ ಟಾಕ್ಸಿನ್ಸ್ ವ್ಯಕ್ತಿ ಟಾಕ್ಸಿಕ್ ವ್ಯಕ್ತಿ ವಸ್ತುಗಳು ಅಂದ್ರೆ ವಿಷಕಾರಿ ವಸ್ತುಗಳೆಲ್ಲ ನಿವಾರಣೆ ಆಗುತ್ತೆ ಮತ್ತೆ ಆ ಸ್ಥಳದಲ್ಲಿ ಹೊಸ ರಕ್ತ ಬರುತ್ತೆ ಹೊಸ ಶಕ್ತಿ ತುಂಬಿಕೊಳ್ಳುತ್ತೆ ಮತ್ತೆ ಒಂದು ಚರ್ಮದ ಜೀವಕೋಶಗಳಿಗೆ ನಿಯಮಿತವಾಗಿ ಆಮ್ಲಜನಕ ತಂತಾನೆ ಪೂರೈಸೋಕ್ಕೆ ಶಾರ್ ಶುರು ಮಾಡುತ್ತೆ ಅದರಿಂದಾನೇ ಮಂತ್ರ ಜಪ ಈ ಆಧ್ಯಾತ್ಮಿಕ ಇವೆಲ್ಲ ಇರೋರಿಗೆ ಮುಖ ತೇಜಸ್ಸಿಂದ ಕೂಡಿರುತ್ತೆ ಚರ್ಮದ ಕಾಂತಿ ಹೆಚ್ಚಿರುತ್ತೆ ಆದ್ದರಿಂದೇ ಪ್ರತಿಯೊಬ್ಬರು ಮಕ್ಕಳಿಗೂ ಹೇಳ್ಕೊಡ್ಬೇಕು ವಯಸ್ಸಾದವರಂತೂ ಮಾಡ್ತಾನೇ ಇರಬೇಕು ಯಾಕಂದರೆ ವಯಸ್ಸಾದವ್ರಿಗೆ ಕೆಲಸನೂ ಇರಲ್ಲ ಸರಿಯಾಗಿ ಜೀರ್ಣನೂ ಆಗೋದಿಲ್ಲ ಆದ್ದರಿಂದ ಅವರು ಯಾವಾಗಲೂ ದೇವರ ಜಪ ತಪ ಇವೆಲ್ಲವನ್ನು ಹೆಚ್ಚಾಗಿ ಹೆಚ್ಚಾಗಿ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಮಂತ್ರಾಚಾರಣೆ ಮಾಡ್ತಾ ಇದ್ದಾಗ ನಮ್ಮ ಮುಖದ ಎಲ್ಲ ಭಾಗಗಳಿಗೂ ಹೆಚ್ಚಿನ ಪ್ರಚೋದನೆ ಆಗುತ್ತೆ ಅಂದರೆ ಹಲ್ಲು ಮೂಗು ಕಿವಿ ಎಲ್ಲವೂ ಕೂಡ ಅಲ್ಲಾಡುತ್ತೆ ನಾವು ಗಮನಿಸ್ಬೋದು ಹೇಳಬೇಕಾದ್ರೆ ಆವಾಗ ಎಲ್ಲ ಭಾಗಗಳಿಗೂ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ ನಮ್ಮ ಮುಖ ತೇಜಸ್ಸು ಆರ ಅನ್ನೋದು ಇಂಪ್ರೂವ್ ಆಗುತ್ತೆ ಇವೆಲ್ಲ ಯಾವಾಗ ಇಂಪ್ರೂವ್ ಆಗುತ್ತೋ ನಮ್ಮಲ್ಲಿ ನೆಗೆಟಿವಿಟಿ ಇದ್ದರೆ ಕ್ರಮೇಣವಾಗಿ ತಾನೇ ನೆಗೆಟಿವಿಟಿ ಕಮ್ಮಿ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಪ್ರತಿಯೊಬ್ಬರು ಮಂತ್ರಗಳು ಜಪಗಳು ಯಾವುದಾದ್ರೂ ಮಾಡ್ತಾನೇ ಇರಿ ಮತ್ತು ನಮ್ಮ ಉದ್ದೇಶ ಕೂಡ ಅದೇ ಆಗಿದೆ ಇವಾಗ ತಿಂಗಳು ಪೂರ್ತಿ ನಾವು ದಶ ಜಪ ಮಾಡ್ತಿರ್ತೀವಿ ಪ್ರತಿಯೊಂದು ದಿನದ ಜಪ ಮಾಡ್ತಾ ಇರ್ತೀವಿ ಈಗ ಒಂದು ಪಾಲ್ಗುಣ ಮಾಸದ ಮುಗೀತಾ ಇದ್ದಂಗೆ ಚೈತ್ರ ಮಾಸದ ಜಪಗಳನ್ನು ಮಾಡ್ತೀವಿ ಚೈತ್ರ ಆದಮೇಲೆ ವೈಶಾಖದ ಮಾಡ್ತೀವಿ ಈ ರೀತಿ ದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ನಮಗೆ ಅರಿವಿಲ್ದೆ ಒಂದು ರಕ್ಷಣೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಇವೆಲ್ಲ ಮಂತ್ರ ಸ್ತೋತ್ರಗಳ ಪ್ರಭಾವ ಅಂತ ಹೇಳ್ಬೋದು ಇನ್ನು ದಿನ ಇಪ್ಪತ್ತೇಳರ ಜಪ ಓಂ ಬಲಿನೇ ನಮಃ ಓಂ ಬಲಿನೇ ನಮಃ ಓಂ ಬಲಿನೇ नमः लोका समस्ता सुखिनो भवन्तु